ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡಿ, 2 ವರ್ಷಗಳ ಹಿಂದ್ಗಡೆ ನನ್ನೊಂದು ಯೂಟ್ಯೂಬ್ ಸರಿಗೆ ಯಾವ ರೀತಿ ವ್ಯೂಸ್ ಬರ್ತೈತಿ ನೀವೇ ನೋಡ್ಕೊಳ್ಳಿ. ನಿಮ್ಮ ಕಣ್ಣಾರೆ ಎಷ್ಟು 100, 20, 20, 60 ವ್ಯೂಸ್ ಬರ್ತಿತ್ತು. ಅದ್ರ ಮೇಲ್ಗಡೆ ವ್ಯೂಸೇ ಬರ್ತಿರ್ಕಿಲ್ಲ. ನೀವು ನೋಡ್ಕೊಳ್ಬೋದು ನನ್ನೊಂದು ಹಳೆಯ ಯೂಟ್ಯೂಬ್ ಸ್ಟುಡಿಯೋಗೆ ಎಷ್ಟು ವ್ಯೂಸ್ ಬರ್ತದೆ. ಅದ್ರ ಮೇಲ್ಗಡೆ ವ್ಯೂಸೇ ಬರ್ತಿರ್ಕಿಲ್ಲ. ಎಲ್ಲ ವ್ಯೂಸ್ ಅಷ್ಟೇ, ಎಷ್ಟು ಮಿನಿಮಮ್ ಬಂದ್ಬಿಟ್ಟು 200 ವರೆಗೆ ವ್ಯೂಸ್ ಬರ್ತಿತ್ತು. ಅದ್ರ ನಂತರ ವ್ಯೂಸ್ ಡ್ರಾಪ್ ಆಗಿಬಿಡ್ತಿತ್ತು, ವ್ಯೂಸ್ ಬರ್ತಿರ್ಕಿರಲ್ಲ. ಅವಾಗ ನನ್ನೊಂದು ಯೂಟ್ಯೂಬ್ ಚಾನಲ್, ನಾವು ಮಾಡೋ ಒಂದು ಮಿಸ್ಟೇಕ್ನಿಂದ ನನ್ನೊಂದು ಯೂಟ್ಯೂಬ್ ಚಾನಲ್ ಏನಾಗಿತ್ತು, ಫ್ರೀಸ್ ಆಗಿತ್ತು. ಅಂದರೆ ಪ್ರೀಸ್ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗಿತ್ತು. ಡೆಡ್ ಅಂದರೆ ನನಗೆ ವ್ಯೂಸೇ ಬರ್ತಿರ್ಕಿಲ್ಲ. ನಾನು ಎಷ್ಟೇ ಒಳ್ಳೆ ಕಂಟೆಂಟ್ ಹಾಕಲಿ, ಎಲ್ಲೇ ಎಷ್ಟೇ ಒಳ್ಳೆ ತಮ್ಮನೇಲಿ ಹಾಕಲಿ, ಒಳ್ಳೆ ಟೈಟಲ್ ಹಾಕಲಿ, ಒಳ್ಳೆಯ ಒಂದು ಕಂಟೆಂಟ್ ವೀಡಿಯೋ ಹಾಕಿರೂ ಕೂಡ ನನ್ನೊಂದು ಯೂಟ್ಯೂಬ್ ಸೇರಿಗೆ ವ್ಯೂಸ್ ಬರ್ತಿರ್ಕಿಲ್ಲ. ಅವಾಗ ಕಂಟಿನ್ಯೂ ನಾನು 1 ವರ್ಷದಿಂದ ಸತತವಾಗಿ 6-7 ತಿಂಗಳು ವೀಡಿಯೋ ಅಪ್ಲೋಡ್ ಮಾಡಿ ಅವಾಗ ನನಗೆ ಸರಿಯಾಗಿ ವ್ಯೂಸ್ ಬರ್ತಿರ್ಕಿಲ್ಲ. ಅದು ಯಾವ ಒಂದು ಕಾರಣಗೋಸ್ಕರ, ಅವಾಗ ನಾನು ನ್ಯೂ ಯೂಟ್ಯೂಬರ್ಸ್ ಅಂದರೆ ನ್ಯೂ ಯೂಟ್ಯೂಬ್ ಚಾನಲ್ ಇತ್ತು ನಮ್ಮದು, ನ್ಯೂ ಯೂಟ್ಯೂಬರ್ಸ್ ಇದೆ, ಅವಾಗ ನಾನು ಏನೂ ಗೊತ್ತಿರಲಿಕ್ಕೆ, ಯಾವ ಒಂದು ಮಿಸ್ಟೇಕ್ ಮಾಡಿದ್ರೆ ಏನಾಗುತ್ತೆ ಏನು, ಅವಾಗ ಏನೂ ಗೊತ್ತೇ ಇರಲಿಲ್ಲ. ಅವಾಗ ನಾನು ನಂದು ಯೂಟ್ಯೂಬ್ ಚಾನಲ್, ನಾವು ಮಾಡೋ ಒಂದು ಮಿಸ್ಟೇಕ್ನಿಂದ, ಕೆಲವೊಂದು ಮಿಸ್ಟೇಕ್ನಿಂದ ನನ್ನೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಯಿತು. ಆ ಫ್ರೀಸ್ ಆದ ಯೂಟ್ಯೂಬ್ ಚಾನಲ್ ಮತ್ತೆ ನಾನು ಅನ್ಫ್ರೀಸ್ ಮಾಡ್ಕೊಂಡು, ಅನ್ಫ್ರೀಸ್ ಯಾವ ರೀತಿ ಮಾಡ್ಕೊಂಡು ನೀವು ನೀವು ನೋಡ್ಕೊಳ್ಳೋ ಲೈವ್ಲಿ. ಈಗ ಈ ವ್ಯೂಸ್ ಯಾವ ರೀತಿ ಬರುತ್ತೆ, 2K, 3K, 5K, 10K, 20K, 40K, 50K, ಇವರಿಗೆ ಈ ರೀತಿ ವ್ಯೂಸ್ ಬರ್ತದೆ. ಈ ವ್ಯೂಸ್ ಬರೋದಕ್ಕೆ ಕಾರಣ ಏನು, ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಅನ್ಫ್ರೀಸ್ ಮಾಡ್ಕೊಂಡು ನನ್ನೊಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಂಡೆ. ಅದು ಯಾವ ರೀತಿ, ಹೇಗೆ ತುಂಬ ಜನ ಯೂಟ್ಯೂಬರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ ಅಂದರೆ ಸತತವಾಗಿ 6 ಮಂತ್ಸ್ಯಿಂದ ಅಲ್ಲ, 1 ವರ್ಷದಿಂದ 6 ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ನ್ಯೂ ಯೂಟ್ಯೂಬರ್ಸ್. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲ್ಗೆ ಮಿನಿಮಮ್ ಆಗಿಬಿಟ್ಟು ಎಷ್ಟು ವ್ಯೂಸ್ ಬರುತ್ತೆ, 15, 20, 30, 40 ವ್ಯೂಸ್ ಬರುತ್ತೆ. ಅದ್ರ ಮೇಲ್ಗಡೆ ವ್ಯೂಸೇ ಬರಲ್ಲ, ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗಿದೆ. ಆ ಡೆಡ್ ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ಡೆಡ್ ಅಂದರೆ ಫ್ರೀಸ್ ಆಗಿದೆ. ಆ ಫ್ರೀಸ್ ಅದ ಯೂಟ್ಯೂಬ್ ಚಾನಲ್ ಅನ್ನು ಅನ್ಫ್ರೀಸ್ ಯಾವ ರೀತಿ ಮಾಡೋದು, ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ಸ್ಗೆ ಯಾವ ರೀತಿ ನಾವು ವ್ಯೂಸ್ ಇನ್ಕ್ರೀಸ್ ಮಾಡೋದು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದ್ರ ಜೊತೆಗೆ ಅದು ಅನ್ಫ್ರೀಸ್ ಅಂದರೆ ಫ್ರೀಸ್ ಆಗೋದಕ್ಕೆ ಕಾರಣ ಯಾವ ಒಂದು ಮಿಸ್ಟೇಕ್ ಮಾಡಿದ್ರೆ ಫ್ರೀಸ್ ಆಗುತ್ತೆ, ಆ ಫ್ರೀಸ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು, ಆ ಫ್ರೀಸ್ ಆದ ಚಾನಲನ್ನು ಅನ್ಫ್ರೀಸ್ ಯಾವ ರೀತಿ ಮಾಡ್ಕೊಳ್ಳೋದು ಅದನ್ನು ಕೂಡ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ, ಈ ಒಂದು ಸ್ವಲ್ಪ ಲೆಂತ್ ಆಗಿರ್ಬೋದು, ಅದ್ರ ಬಿಟ್ಟು ಸ್ವಲ್ಪ ಎಲ್ಲರೂ ಇಂಪಾರ್ಟೆಂಟ್ ವೀಡಿಯೋ ಸ್ಕಿಪ್ ಮಾಡಿದ್ದೀನಿ, ನೀವು ನೋಡಲೇಬೇಕು ದಯವಿಟ್ಟು ಅಂತ. ಇವತ್ತೊಂದು ಸ್ಟಾರ್ಟ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡಿದ್ರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಬಟನ್ ಟರ್ನ್ ಮಾಡಿ, ಸದ್ಯದಲ್ಲಿ ಹಚ್ಚಿ ಸಬ್ಸ್ಕ್ರೈಬ್ ಹಚ್ಚಿ ಅವಕ್ಕೂ ಬೇಗ ರೀಚ್ ಮಾಡುತ್ತೆ. ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರೀಸ್ ಆಗಬೇಕಪ್ಪ ಅಂದರೆ ಯಾವ ಒಂದು ಕಾರಣಗೋಸ್ಕರ ಪ್ರೀಸ್ ಆಗುತ್ತೆ, ಯಾವ ಒಂದು ಮಿಸ್ಟೇಕ್ನಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರೀಸ್ ಆಗುತ್ತೆ. ಮೊದಲೇ ಬಂದ್ಬಿಟ್ಟು ನಾವು ಯೂಟ್ಯೂಬರ್ಸ್ ಇರ್ತೀವಿ, ನಮ್ಗೆ ಏನೂ ಗೊತ್ತಾಗಲ್ಲ. ಯೂಟ್ಯೂಬ್ನಲ್ಲಿ ನಮ್ಮ ಏನು ಟಾರ್ಗೆಟು, ಏ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಬೇಗ ವ್ಯೂಸ್ ಪಡ್ಕೊಳ್ಳೋದು, ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಬೇಗ ವ್ಯೂಸ್ ಪಡ್ಕೊಳ್ಳೋದು, ಯಾವ್ದಾರು ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಬೇಗ ವ್ಯೂಸ್ ಪಡ್ಕೊಳ್ಳೋದು ಅಂತ ನಮ್ಮೊಂದು ಟಾರ್ಗೆಟ್ ಆಗಿರುತ್ತೆ. ಆದರೆ ಬಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರೀಸ್ ಆಗಬೇಕಾದ್ರೆ ನಾವು ಮಾಡೋ ಒಂದು ಮಿಸ್ಟೇಕ್ನಿಂದ ಆಗಿರುತ್ತೆ. ಅದು ಯಾವ ಒಂದು ಮಿಸ್ಟೇಕ್ ಅಂತ ನಾನು ನಿಮಗೆ, ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಯಾವ ಒಂದು ಟೈಮ್ ಸಿಕ್ಕಂಗೆ, ಅಂದರೆ ಯಾವ ಟೈಮ್ ಬೇಕಾದ್ರೆ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀವಿ, ನೈಟ್ ಕೂಡ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀವಿ, ಬೆಳಗ್ಗೆ ಆದ ತಕ್ಷಣ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀವಿ. ಅವಾಗ ನಾವು ಏನು ಅಂದರೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ನಾವು ಯಾವ ಟೈಮಿಗೆ ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ನಾವು ಟೈಮ್ ಸೆಟ್ ಮಾಡಿರಲ್ಲ. ಯಾವ ಟೈಮ್ ಸಿಕ್ಕಿರುತ್ತೆ ಆ ಟೈಮ್ ವೀಡಿಯೋ ಅಪ್ಲೋಡ್ ಮಾಡೋದು, ಯಾವ ನಮಗೆ ಮನಸ್ಸಿಗೆ ಯಾವ ಟೈಮ್ ಬರುತ್ತೆ ಆ ಟೈಮಿಗೆ ನಾವು ವೀಡಿಯೋ ಅಪ್ಲೋಡ್ ಮಾಡೋದು. ಅವಾಗ ಏನಾಗುತ್ತೆ, ಅದರಿಂದ ಏನಾಗುತ್ತೆ, ಆ ನಮ್ಮ ಯೂಟ್ಯೂಬ್ ಚಾನಲ್ ಏನು ಎಲ್ಗೋರಿದಮ್ ಏನಿದೆ ಅದು ನಮಗೆ ಸೆಟ್ ಆಗ್ತಿರ್ಕಿಲ್ಲ, ಯೂಟ್ಯೂಬ್ನಲ್ಲಿ ನಮ್ಮೊಂದು ವೀಡಿಯೋಗೆ ಇಂಪ್ರೆಷನ್ಸ್ ಸೆಟ್ ಆಗ್ತಿರ್ಕಿಲ್ಲ. ಯಾವ ಸಿಕ್ಕ ಟೈಮ್ನಲ್ಲಿ ನಾವು ವೀಡಿಯೋ ಅಪ್ಲೋಡ್ ಮಾಡೋದ ಕಾರಣಗೋಸ್ಕರ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸರಿಯಾಗಿ ವ್ಯೂಸ್ ಬರ್ತಿರ್ಕಿಲ್ಲ. ಒಂದು ದಿನಕ್ಕೆ ಮಿನಿಮಮ್ 4-5 ವೀಡಿಯೋ ಅಪ್ಲೋಡ್ ಮಾಡೋದು, ಅದು ಸರಿಯಾಗಿ ನೋಟಿಫಿಕೇಶನ್ ಹೋಗಲ್ಲ, ನಮ್ಗೆ ಗೊತ್ತೇ ಆಗಲ್ಲ ಅದು ನೋಟಿಫಿಕೇಶನ್ ಹೋಗುತ್ತೆ ಅಂತ ನಾವು ಮಾಡಿರ್ತೇವೆ. ಆದ್ರೆ ಬಟ್ ನೋಟಿಫಿಕೇಶನ್ ಹೋಗಲ್ಲ, ಮಿನಿಮಮ್ ಬಂದ್ಬಿಟ್ಟು ದಿನಕ್ಕೆ 3 ವೀಡಿಯೋ ಮಾತ್ರ ನೋಟಿಫಿಕೇಶನ್ ಹೋಗುತ್ತೆ, ಅದ್ರ ಮೇಲ್ಗಡೆ ನೋಟಿಫಿಕೇಶನ್ ಹೋಗಲ್ಲ. ನಾವೇನು ಮಾಡ್ತೇವೆ, ಹೆಂಗೆ ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೇವೆ, ಟೈಮ್ ನೋಡಿ ಸೆಟ್ ಮಾಡಲ್ಲ, ಆ ಒಂದು ಕಾರಣಗೋಸ್ಕರ ನಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಯಾಕಂದ್ರೆ ಎಲ್ಗೋರಿದಮ್ ಸೆಟ್ ಆಗಲ್ಲ, ಜಾಸ್ತಿ ಚಾನಲ್ ಬೂಸ್ಟ್ ಆಗಲ್ಲ, ಇಂಪ್ರೆಷನ್ ಆಗಲ್ಲ. ಯಾಕಂದ್ರೆ ಬೂಸ್ಟ್ ರಿಕಮೆಂಡ್ ಆಗಲ್ಲ, ರಿಕಮೆಂಡ್ ಆಗೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ರಿಕಮೆಂಡ್ ಯಾವ ರೀತಿ ಮಾಡ್ತೇವೆ, ಪ್ರತಿದಿನ ಯಾವ ಟೈಮ್ ನಮ್ಮ ಟೈಮ್ ಸ್ಕ್ಯಾಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಯಾವ ರೀತಿ ರಿಕಮೆಂಡ್ ಆಗುತ್ತೆ, ರಾತ್ರಿ 12 ಗಂಟೆ ವೀಡಿಯೋ ಅಪ್ಲೋಡ್ ಮಾಡಿ ಯಾರು ನೋಡ್ತಾರೆ, ನೋಡಲ್ಲ. ಅವಾಗ ಏನಾಗುತ್ತೆ, ಚಾನಲ್ ಇಂಪ್ರೆಷನ್ಸ್ಗೆಲ್ಲ ಅದರಿಂದ ಏನಂತ ನಮ್ಮ ಚಾನಲ್ ಬೂಸ್ಟ್ ಆಗಲ್ಲ, ಅವಾಗ ನಮ್ಮ ಯೂಟ್ಯೂಬ್ ಚಾನಲ್ ಡ್ರಾಪ್ ತಗೊಳ್ಳೇ ಬರುತ್ತೆ. ಇದು ಮೊದಲನೇ ಮಿಸ್ಟೇಕ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ಯಾವ ಒಂದು ಕಾರಣಗೋಸ್ಕರ ಯೂಟ್ಯೂಬ್ನಲ್ಲಿ ಹೆಂಗೆ ಬೇಗ ಗ್ರೋ ಆಗಬೇಕಂತೇಳಿ ಪ್ರತಿದಿನ ಎಷ್ಟು ಬೇಕಾದ್ರೂ ವೀಡಿಯೋ ಅಪ್ಲೋಡ್ ಮಾಡೋದು, ಅಂದರೆ 6-6 ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಹಂಗಿಲ್ಲ. ಮೇನ್ ಇಪ್ಪ ನೀವು ಏನು ನೋಡ್ಕೊಳ್ಳೋ, ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ, ಟೈಮ್ ಯಾವ ರೀತಿ ಬೆಳಗ್ಗೆ ಯಾವ ಒಂದು ಟೈಮ್ ಅಪ್ಲೋಡ್ ಮಾಡಬೇಕು, ಮಧ್ಯಾಹ್ನ ಯಾವ ಒಂದು ಟೈಮ್ಗೆ ಅಪ್ಲೋಡ್ ಮಾಡಬೇಕು, ಸಾಯಂಕಾಲ ಯಾವ ಒಂದು ಟೈಮ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು, ಅದೊಂದು ಟೈಮ್ ಸೆಟ್ ಮಾಡ್ಕೊಳ್ಬೇಕು ಮೇನ್ ಪಾಯಿಂಟ್. ಇದೊಂದು ಮೊದಲನೇ ಮಿಸ್ಟೇಕ್. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ಸ್ಗೆ 10, 20, 30 ವ್ಯೂಸ್ ಬರ್ತಾರೆ. ಓಕೆ, 10, 20,
ಟೈಟಲ್ ಕೂಡ ಸರಿಯಾಗಿದೆ, ಡಿಸ್ಕ್ರಿಪ್ಷನ್ ಕೂಡ ಸರಿಯಾಗಿದೆ, ಟ್ಯಾಕ್ಸ್ ಕೂಡ ಸರಿಯಾಗಿ ಹಾಕಿದ್ದೀನಿ, ಆದ್ರೆ ಬಟ್ ವೀಡಿಯೋ ವ್ಯೂಸ್ ಬರ್ತಾಯಿಲ್ಲ. ಯಾಕೆ ನಾನು ರಾಂಗ್ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಯ, ಯಾಕೆ ಏನಾದರೂ ತಪ್ಪು ಮಾಡಿದೆ ನಾನು ವೀಡಿಯೋ ಅಂತೇಳಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ಸ್ಗೆ ವ್ಯೂಸ್ ಚೆನ್ನಾಗಿ ಬರಲಿಲ್ಲ, 10, 20, 5, 6, 7, 8, 10, 20 ಈ ರೀತಿ ವ್ಯೂಸ್ ಬಂದರೆ ಏನು ಮಾಡ್ತಾರೆ, ಆ ಒಂದು ವೀಡಿಯೋ ಡಿಲೀಟ್ ಮಾಡ್ತಾರೆ, ಆ ಒಂದು ವೀಡಿಯೋ ಡಿಲೀಟ್ ಮಾಡ್ತಾರೆ. ಮೊದಲೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಅಪ್ಲೋಡ್ ಮಾಡಿದ ವೀಡಿಯೋ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಂಗಿಲ್ಲ, ಡಿಲೀಟ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರೀಸ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಯಾಕಂದ್ರೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ಆ ಒಂದು ವೀಡಿಯೋಗೆ ಇಂಪ್ರೆಷನ್ ಸಿಕ್ಕಿರುತ್ತೆ, ಆ ಒಂದು ಎಲ್ಗೊರಿದಮ್ ಇರುತ್ತೆ, ಅದೇನಾಗುತ್ತೆ ಮತ್ತೆ ಎಲ್ಲ ಡೌನ್ ಆಗುತ್ತೆ, ಡೌನ್ ಆಗೋದ್ರೆ ನೀವು ಡಿಲೀಟ್ ಮಾಡಿದ ಏನಾಗುತ್ತೆ ಎಲ್ಲ ಬ್ಯಾಕ್ ಆಗುತ್ತೆ, ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂಪ್ರೆಷನ್ ಸಿಗಲ್ಲ, ಆ ಚಾನಲ್ ಗ್ರೋನೇ ಆಗಲ್ಲ, ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರೋದ್ರೆ ಡಿಲೀಟ್ ಆಗೋದು. ಡಿಮೋಟಿವೇಶನ್ ಆಗುತ್ತೆ, ನನಗೂ ಗೊತ್ತಿದೆ ಬೇಜಾರ್ ಆಗುತ್ತೆ, ಆದ್ರೆ ಬಟ್ ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಡಿಲೀಟ್ ಮಾಡಲೇಬೇಡಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮೊದಲು ಮುಟ್ಟು ಈ ಒಂದು ಮಿಸ್ಟೇಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಫ್ರಿಜ್ ಆಗೋ ಚಾನ್ಸಸ್ ಇರ್ತದೆ, ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಇದು ಸೆಕೆಂಡ್ ಮಿಸ್ಟೇಕ್. ಇನ್ ಪೋರ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ತುಂಬ ಜನ ಯೂಟ್ಯೂಬರ್ಸ್ಗೆ ಏನಂದ್ರೆ ಯೂಟ್ಯೂಬ್ ಪಾಲಿಸಿನೇ ಗೊತ್ತಿರಲ್ಲ, ನಮ್ಮ ಒಂದು ಯೂಟ್ಯೂಬರ್ಸ್ಗೆ ಏನಪ್ಪ ಯೂಟ್ಯೂಬ್ ಪಾಲಿಸಿ ಅಂದರೆ ಹೋಗ್ರೆ, ಈ ಕೆಲವೊಬ್ಬರು ತುಂಬ ಜನ ನಮ್ಮ ಯೂಟ್ಯೂಬರ್ಸ್ ಅಂದರೆ ಏನು ಮಾಡ್ತಾರೆ ಅಂದರೆ, ನಾನು ಕೂಡ ತುಂಬ ಜನ ಯೂಟ್ಯೂಬರ್ಸ್ ಚೆಕ್ ಮಾಡಿದ್ದೀನಿ, ಚಾನಲ್ ಕೂಡ ಚೆಕ್ ಮಾಡಿದೆ, ಏನಪ್ಪ ಅಂದರೆ ಇನ್ನೊಬ್ಬರು ಯೂಟ್ಯೂಬ್ ವೀಡಿಯೋ ಏನು ಮಾಡ್ತಾರೆ, ಅವ್ರಿಗೆ ಯಾವ ಟಾಪಿಕ್ ಬಗ್ಗೆ ಜಾಸ್ತಿ ವ್ಯೂಸ್ ಬಂದ ಆ ಟಾಪಿಕ್ ಬಗ್ಗೆ ಅದನ್ನೇ ವೀಡಿಯೋ ತಂದು ಇದರಲ್ಲಿ ಅಪ್ಲೋಡ್ ಮಾಡಿಬಿಡೋದು ನ್ಯೂ ಯೂಟ್ಯೂಬರ್ಸ್. ಇನ್ನೊಬ್ಬರು ವೀಡಿಯೋ ತಂದು ವೀಡಿಯೋ ಅಪ್ಲೋಡ್ ಮಾಡೋದು ಆ ರೀತಿ ಮಾಡೋಕೋಬೇಡಿ. ಆ ರೀತಿ ಮಾಡೋದೇನಂತೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಕಮ್ಯುನಿಟಿಗೇ ಸ್ಟ್ರೈಕ್ ಅಂತ ಬರ್ತದೆ. ಸ್ಟ್ರೈಕ್ ಬಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ 7 ದಿನಗಳ ಕಾಲ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಆ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡಿ. ಇನ್ನೊಬ್ಬರು ಕ್ಲಿಪ್ಸ್, ಇನ್ನೊಬ್ಬರು ವೀಡಿಯೋ ತೊಗೊಂಬಂದು ನಮ್ಮೊಂದು ಯೂಟ್ಯೂಬ್ಸ್ನಲ್ಲಿ ಅಪ್ಲೋಡ್ ಮಾಡೋದು ಸಣ್ಣ ಸಣ್ಣ ಕ್ಲಿಪ್ಸ್, ಇನ್ನೊಬ್ಬರು ಮಾತಾಡಿ ತಂದು ನಮ್ಮೊಂದು ವೀಡಿಯೋ ಅಪ್ಲೋಡ್ ಮಾಡೋದು, ನಮ್ಮೊಂದು ವೀಡಿಯೋ ಡೌನ್ಲೋಡ್ ಮಾಡಿ ಹಾಕೋದು, ಈ ರೀತಿ ಮಾಡೋಕೆ ಹೋಗಲೇಬೇಡಿ. ಈ ರೀತಿ ಮಾಡಿದ್ರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. 7 ದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, 7 ದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಯಾವ ರೀತಿ ಬರುತ್ತೆ, ವ್ಯೂಸ್ ಬರಲ್ಲ, ಆವಾಗ ನಿಮ್ಮೊಂದು ಡ್ರಾಪ್ ಮೇಲ್ಗಡೆದು ಸೈನ್ಯ ತಲೆಗಡೆ ಬರುತ್ತೆ. ಯಾಕಂದ್ರೆ ಇಂಪ್ರೆಷನ್ ಇರಲ್ಲ, ವೀಡಿಯೋನ ಅಪ್ಲೋಡ್ ಮಾಡಿರಲ್ಲ, ಈ 7 ಡೇಸ್ ನೀವು ಬಂದಿರ್ತೀರಿ ನಿಮ್ಮೊಂದು ವೀಡಿಯೋ ಅಪ್ಲೋಡ್ ಮಾಡೋದು, ಆವಾಗ ಮತ್ತೆ 7 ಡೇಸ್ ಆದ ನಂತರ ವೀಡಿಯೋ ಅಪ್ಲೋಡ್ ಮಾಡೋ ಆಪ್ಷನ್ಗಳು ಬರುತ್ತೆ, ಆವಾಗ ನಿಮಗೆ ವ್ಯೂಸ್ ಎಷ್ಟು ಬರುತ್ತೆ, 20-30 ಅಂದರೆ ಮೊದಲಿಗೆ ಎಷ್ಟು 100, 200, 500 ವ್ಯೂಸ್ ಬರ್ತಾ ಇದ್ದಾರೆ, ಮತ್ತೆ ನೀವು ಸ್ಟ್ರೈಕ್ ಬಂದ ನಂತರ ಮತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ 7 ಡೇಸ್ ಆದ ನಂತರ ನಿಮಗೆ ವ್ಯೂಸ್ ಎಷ್ಟು ಬರುತ್ತೆ, 20-30 ವ್ಯೂಸ್ ಬರುತ್ತೆ, ಅದ್ರ ಮೇಲೆ ವ್ಯೂಸ್ ಬರಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಯೂಟ್ಯೂಬ್ ಪಾಲಿಸಿ ಅಂದರೆ ಏನು ಎಲ್ಲ ನೀವು ತಿಳ್ಕೋಬೇಕು, ಯಾವ ಒಂದು ಪಾಲಿಸಿಯನ್ನು ಇದು ಮಾಡಬೇಕು ಎಲ್ಲ ನಿಮ್ಗೆ ಗೊತ್ತಿದ್ರೆ 100% ನೀವು ರೀಚ್ ಆಗ್ತಾರೆ. ಇದು 3ನೇ ಮಿಸ್ಟೇಕ್ ಬಂದ್ಬಿಟ್ಟು. ಇನ್ ಫೋರ್ತ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಬೇಕ್ರೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಮಿಕ್ಸ್ ಕಂಟೆಂಟ್ ಹಾಕಿಬಿಡ್ತಾರೆ. ಮಿಕ್ಸ್ ಕಂಟೆಂಟ್ ಅಂದರೆ ಏನಪ್ಪ, ಈಗ ನಾವು ಟೆಕ್ ರಿಲೇಟೆಡ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಟೆಕ್ಗೆ ವ್ಯೂಸ್ ಬರಲಿಲ್ಲ ಅಂದರೆ ಏನು ಮಾಡ್ತಾರೆ, ಟೆಕ್ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಕಾಮಿಡಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಗೇಮಿಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಈ ರೀತಿ ಮಿಕ್ಸ್ ಕಂಟೆಂಟ್ ನೋಡ್ತಾರೆ ಅಪ್ಲೋಡ್ ಮಾಡ್ತಾರೆ. ಈಗ ನಾನು ಟೆಕ್ ಇದೆ ಅಂದರೆ ನಾನು ಟೆಕ್ ಮಾತ್ರ ಹಾಕಬೇಕು ಅಂದ್ಬಿಟ್ಟು ಕುಕ್ಕಿಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಈ ಟೆಕ್ ಒಂದು 5-6 ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ವ್ಯೂಸ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಮಾಡ್ತಾರೆ, ಟೆಕ್ ಬೇಡ ಮತ್ತೆ ಕಾಮಿಡಿ ಹಾಕೋಣ, ಕಾಮಿಡಿಗೆ ಅದಕ್ಕೆ ಚೆನ್ನಾಗಿ ವ್ಯೂಸ್ ಬರಲಿಲ್ಲ ಮತ್ತೆ ಕಾಮಿಡಿ ಬೇಡ, ಮತ್ತೆ ಗೇಮಿಂಗ್ ಹಾಕೋಣ, ಗೇಮಿಂಗ್ ವ್ಯೂಸ್ ಬರಲಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ತಾರೆ ಕುಕ್ಕಿಂಗ್ ಹಾಕೋಣ, ಈ ರೀತಿ ಹಾಕ್ತಾ ಇರ್ತಾರೆ. ನನಗೆ ಮೊದಲೇ ಬಂದ್ಬಿಟ್ಟು ಈಗ ನಾನು ಟೆಕ್ ವೀಡಿಯೋ ಮಾಡಬೇಕು, ಯಾಕಂದ್ರೆ ನೀವು ಯಾವ ಒಂದು ಕ್ಯಾಟಗರಿದಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಕ್ಯಾಟಗರಿ ಹಾಕಬೇಕು, ಯಾಕಂದ್ರೆ ನೀವು ಹಲವಾರು ಕ್ಯಾಟಗರಿ ಹಾಕಿರಲಿಲ್ಲ, ಮಿಕ್ಸ್ ಕಂಟೆಂಟ್ ಆಗುತ್ತೆ ಅಂದರೆ ಮಿಕ್ಸ್ ಕಂಟೆಂಟ್ ಈಗ ಟೆಕ್ ಕಂಟೆಂಟ್ ಬಿಟ್ಟು ಬೇರೆ ಬೇರೆ ಮಿಕ್ಸ್ ಕ್ಯಾಟಗರಿ ಹಾಕಿದ್ರೆ ನಿಮಗೆ ಅದಕ್ಕೋಸ್ಕರ ನೀವು ಒಂದು ಕ್ಯಾಟಗರಿ ಹಾಕಿ ನೀವು ಅದರಿಂದ ಹಾಕೋದ್ರೆ ಏನು ಪ್ರಾಬ್ಲಮ್. ಈಗ ನೋಡಿ ಎಕ್ಸಾಂಪಲ್, ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಂದರೆ ನನ್ನೊಂದು ಕನ್ನಡ ಟೆಕ್ ಇಡ್ಸಲ್ಲಿ ನಾನು ಒಂದು ಬ್ಲಾಗ್ ಹಾಕಿದೆ, ಆ ಬ್ಲಾಗಿಗೆ 1 ಮಿಲಿಯನ್ ವ್ಯೂಸ್ ಬಂತು, ಆ 1 ಮಿಲಿಯನ್ ವ್ಯೂಸಲ್ಲಿ ಒಂದು 10,000 ಫಾಲೋವರ್ಸ್ ಸಬ್ಸ್ಕ್ರೈಬ್ ಆಗಿರ್ತಾರೆ, ಆದ್ರೆ ಬಟ್ ಆ 10,000 ಸಬ್ಸ್ಕ್ರೈಬರ್ಸ್ ಎಲ್ಲ ನಾನು ಟೆಕ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಾನು ಟೆಕ್ ವೀಡಿಯೋ ನೋಡ್ತಾರ, ನೋಡಲ್ಲ, ಅವ್ರ ಬ್ಲಾಗೇ ನೋಡು. ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ಎಲ್ಲರಿಗೆ, ಯಾವುದೇ ಕಾರಣಕ್ಕೂ ಮಿಕ್ಸ್ ಕಂಟೆಂಟ್ ಹಾಕೋಕೆ ಹೋಗಲೇಬೇಡಿ. ಮಿಕ್ಸ್ ಕಂಟೆಂಟ್ ಆಗಂದ್ರೆ ಯೂಟ್ಯೂಬ್ದವ್ರಿಗೆ ಮೈಂಡಲ್ಲಿ ಸೆಟ್ ಆಗ, ಯೂಟ್ಯೂಬ್ದವ್ರಿಗೆ ತಿಳಲ್ಲ ಯಾವ ರೀತಿ ಚಾನಲ್ ಗ್ರೋ ಮಾಡ ಅಂದರೆ, ಯಾವ ರೀತಿ ಬೂಸ್ಟ್ ಮಾಡೋದು, ಯಾವ ರೀತಿ ಇವರೊಂದು ಯೂಟ್ಯೂಬ್ ಸ್ಟುಡಿಯೋ ರಿಕಮೆಂಡ್ ಮಾಡೋದು, ಇವ್ರು ಟೆಕ್ ವೀಡಿಯೋದ ಯಾವ ಕುಕ್ಕಿಂಗ್ ಇದೆ, ಯಾವ ಬ್ಲಾಗಿಂಗ್ ಇದೆ, ಯಾವ ಕ್ಯಾಟಗರಿ ಇದೆ. ಅದಕ್ಕೋಸ್ಕರ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಒಂದೇ ಕ್ಯಾಟಗರಿ ಮಾಡಿ, ವ್ಯೂಸ್ ಬರಲಿಲ್ಲ ಅಂದರೆ ಚೆನ್ನಾಗಿದ್ದಾರೆ ಸ್ವಲ್ಪ ವೇಟ್ ಮಾಡಿ ಆಟೋಮೆಟಿಕ್ ರೀಚ್ ಆಗುತ್ತೆ, ಅದ್ರ ಬಟ್ ಒಂದೇ ಕ್ಯಾಟಗರಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಈಗ ನಾನು ಟೆಕ್ ಮಾಡ್ತೇನೆ, ನಾನು ಟೆಕ್ ಬಗ್ಗೆ ಮಾಡಬೇಕು, ಅದು ಬಿಟ್ಟು ನಾನು ಬೇರೆ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೀವೆಲ್ಲ ನೋಡ್ತೀರಾ, ನೋಡಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದೇ ಕ್ಯಾಟಗರಿ ಮೇಲೆ ಇರಬೇಕು. ಈ ಒಂದು ಮಿಸ್ಟೇಕ್ ಅಂದ್ರೆ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರೀಸ್ ಆಗೋದು ಚಾನ್ಸ್ ತುಂಬ ಇದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಪಾಯಿಂಟ್ಸ್ ಬಂದ್ಬಿಟ್ಟು 5ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಪ್ರತಿ ದಿನ ವೀಡಿಯೋ ಅಪ್ಲೋಡ್ ಮಾಡಲ್ಲ, 1 ದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ 2 ದಿನ ಗ್ಯಾಪ್ ಮಾಡ್ತಾರೆ.
ಅವಾಗ ನಿಮ್ಮೊಂದು ಯೂಟ್ಯೂಬ್ ಎಲಗೋರಿದಮ್ ಜೀರೋ ಆಗಿರುತ್ತೆ, ಎಲಗೋರಿದಮ್ ಚೇಂಜ್ ಆಗಿರುತ್ತೆ, ಅವಾಗ ನಿಮ್ಗೆ ಸರಿಯಾಗಿ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ವೆಬ್ಸೈಟ್ ಬೂಸ್ಟ್ ಆಗೋ ಚಾನ್ಸ್ ಇರಲ್ಲ. ಇಷ್ಟು ನೋಡಿ, ಈ ಐದು ಮಿಸ್ಟೇಕ್ ನಾನು ನಿಮ್ಗೆ ಹೇಳಲ್ಲ, ಇಷ್ಟು ಮಿಸ್ಟೇಕ್ ಮಾಡಿದರೆ ಮಾಡೋ ಕಾರಣದಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಅವಾಗ ನಾನು ನ್ಯೂ ಯೂಟ್ಯೂಬ್ ಚಾನಲ್ ಇದ್ದಾಗ ನಾನು ಕೂಡ ಇವೆಲ್ಲ ಮಿಸ್ಟೇಕ್ ಮಾಡಿದೆ. ಅವಾಗ ನನಗೆ ಯಾವುದು ತಿಳಿದಿಲ್ಲ, ಏನು ಗೊತ್ತಿರಲ್ಲ, ಅವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಸರಿಯಾಗಿ ಬರ್ತಿರ್ಲಿಲ್ಲ. ಆದ್ರೆ ಬಟ್ ನಾನು ನಿಮಗೆ ಈಗ ಪ್ರೀಸ್ ಯಾವ ಒಂದು ಮಿಸ್ಟೇಕ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದೆ. ಆದ್ರೆ ಬಟ್ ಅನ್ಪ್ರೀಸ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ತೇನೆ. ಅಂದ್ರೆ ಡೆಡ್ ಆದ ಯೂಟ್ಯೂಬ್ ಚಾನಲ್ ಯಾವ ರೀತಿ ಗ್ರೋ ಮಾಡೋದು. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಡೆಡ್ ಆಯ್ತು, ಈಗ ನನ್ನ ಸರನಾಗಿ ನನ್ನೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಯಾವ ರೀತಿ ಬರ್ತದೆ ನೀವೇ ನೋಡಿದ್ರ. ಈ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡೆಡ್ ಆದ ಯೂಟ್ಯೂಬ್ ಚಾನಲ್ ಕೂಡ ಯಾವ ರೀತಿ ನಾವು ಅನ್ಪ್ರೀಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತೀನಿ. ಅದನ್ನು ಒಂದೊಂದಾಗಿ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ಳಿ. ಈಗ ಮೊದಲನೇ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಡೆಡ್ ಆದ ಯೂಟ್ಯೂಬ್ ಚಾನಲ್ ಅನ್ನು ಅನ್ಪ್ರೀಸ್ ಯಾವ ರೀತಿ ಮಾಡ್ಬೇಕಾದ್ರೆ ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು ಯಾವ ರೀತಿ ಅಂದ್ರೆ ಜಸ್ಟ್ ಇನ್ನೊಂದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಬೇಕ್ರೆ ಏನೂ ಇಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಮೊದಲು ಬಿಟ್ಟು ಸರಿಯಾದ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ಬಿಡ್ತೀನಿ. ಜಸ್ಟ್ ವೇಟು, ಈಗ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ನೀವು ಏನು ನೋಡಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರೋಮಲ್ಲಿ ಓಪನ್ ಮಾಡ್ಕೊಂಡು, ತುಂಬ ಜನ ಕ್ರೋಮ್ ಯೂಸ್ ಮಾಡಲ್ಲ, ನೀವು ಯೂಟ್ಯೂಬರ್ಸ್ ಎಲ್ಲ ಇರ್ತೀನಿ, ಕ್ರೋಮ್ ಯೂಸ್ ಮಾಡ್ಕೊಳ್ಳಿ. ಕ್ರೋಮ್ ಯೂಸ್ ಮಾಡ್ಕೊಂಡು ಬಂದ್ಬಿಟ್ಟು ನೀವು ಅಲ್ಲಿ ಒಂದು ಮೊದಲನೇ ಮಾಡ್ಬಿಟ್ಟು ನೀವು ಕೆಲವೊಂದಷ್ಟು ಮಾಡ್ಬೇಕು. ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಏನು ಸೆಟ್ಟಿಂಗ್ ಅಂದರೆ ತುಂಬ ಸಿಂಪಲ್, ಎರಡು ಸೆಟ್ಟಿಂಗ್ ನೀವು ಮಾಡ್ಕೊಳ್ಬೇಕು. ಎರಡು ಸೆಟ್ಟಿಂಗ್ ಯಾವ ಸೆಟ್ಟಿಂಗ್ ಅಂತ ಹೇಳ್ತೀನಿ. ಜಸ್ಟ್ ಅಲ್ಲಿ ನಿಮ್ಮೊಂದು ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ, ಕ್ರೋಮಲ್ಲಿ ವೈಟಿ ಸ್ಟುಡಿಯೋ ಡಾಟ್ ಕಾಮ್ ಓಪನ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ತೆಳಗಡೆ ಬಂದ್ಬಿಟ್ಟು. ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಜನರಲ್ ಅಂತ ಇರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಚಾನಲ್ ಅಂತ ಇದೆ. ಇಲ್ಲಿ ಚಾನಲ್ ಅಂತ ಇದೆಲ್ಲ, ಇಲ್ಲಿ ನಿಮಗೆ ಕೀಬೋರ್ಡ್ ಅಂದರೆ ಬೇಸಿಕ್ ಇನ್ಫೋ ಅಂತ ಇರುತ್ತೆ. ಇಲ್ಲಿ ನೀವು ಏನು ಮಾಡ್ಬೇಕು, ಕೀಬೋರ್ಡ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಕೀಬೋರ್ಡ್ ಹಾಕ್ಬೇಕು, ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಡೆಡ್ ಆದ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಪ್ರೀಸ್ ಆದ ಯೂಟ್ಯೂಬ್ ಚಾನಲ್ ಇದ್ದಾರೆ ಅವರೆಲ್ಲರೂ ಇಲ್ಲಿ ಕೀಬೋರ್ಡ್ ಹಾಕ್ಬೇಕು. ಕೀಬೋರ್ಡ್ ತುಂಬ ಜನ ಹಾಕಿರ್ತಾರೆ, ಅವ್ರ ನೇಮ್ ಹಾಕಿರ್ತಾರೆ, ಈ ಕನ್ನಡ ಟಿಕೆಟ್ಸ್, ಕನ್ನಡ ಟಿಕೆಟ್ಸ್, ಕನ್ನಡ ಟಿಕೆಟ್ಸ್, ಕನ್ನಡ ಶಿವಾನಂದ್ ಶಿವಾನಂದ್ ಈ ರೀತಿ ನೇಮ್ ಹಾಕ್ಬಿಡ್ತಾರೆ. ಆ ರೀತಿ ಹಾಕೋಂಗಿಲ್ಲ. ಇಲ್ಲಿ ಏನು ಮಾಡಿ, ನಿಮ್ಮ ಕನ್ನಡ ಟಿಕೆಟ್ಸ್ ಚಾನಲ್ ನೇಮ್ ಹಾಕೊಳ್ಳಿ, ಜಾಸ್ತಿ ಹಾಕೋಂಗಿಲ್ಲ, ಎರಡು ಮೂರು ನೇಮ್ ಹಾಕೋಬೇಕು. ಅದನ್ನ ಬಿಟ್ಟು ಎಲ್ಲ ನೀವು ಹಾಕೋಬೇಕು. ನೋಡಿ, ಕನ್ನಡ ಟಿಕೆಟ್ಸ್, ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲ್, ಕನ್ನಡ ಟಿಕೆಟ್ಸ್ ಇನ್ ಯೂಟ್ಯೂಬ್ ಟಿಪ್ಸ್, ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಟಿಪ್ಸ್, ಮತ್ತೆ ಯೂಟ್ಯೂಬ್ ಈ ರೀತಿ ಹಾಕೋಬೇಕು. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್, ಮತ್ತೆ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವ್ರ ನೇಮ್ ಕೂಡ ಹಾಕಬೇಕು. ಇಲ್ಲಿ ಏನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಹಾಕೊಳ್ಳಿ, ಕೀಬೋರ್ಡ್ಸ್ ಕೂಡ ಹಾಕಬೇಕು, ತುಂಬ ಜನ ಹಾಕಲ್ಲ, ಕೀಬೋರ್ಡ್ಸ್ ಹಾಕೊಳ್ಳಿ. ಇನ್ನು ಸೆಕೆಂಡ್ ಇಲ್ಲಿ ಒಂದು ಸೆಟ್ಟಿಂಗ್, ಇದು ಮೊದಲನೇ ಸೆಟ್ಟಿಂಗ್. ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ, ಅಡ್ವಾನ್ಸ್ ಏನ್ ಅಂತ ಇರುತ್ತೆ, ಇದ್ರ ಜೊತೆಗೆ ತರ ನೆಕ್ಸ್ಟ್ ಬಂದ್ಬಿಟ್ಟು ಫೀಚರ್ಸ್ ಅಂತ ಎನೇಬಲ್ ಇದೆ. ಇನ್ನು ಏನು ಮಾಡೋದು, ಜಸ್ಟ್ ಇಲ್ಲಿ ಅಪ್ಲೋಡಿಂಗ್ ಅಂತ ಇದೆ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ತಗೊಳ್ಳಿ. ಅಪ್ಲೋಡಿಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ಸ್ ಸೆಕೆಂಡ್ ಬರುತ್ತೆ ನೋಡಿ, ಅಡ್ವಾನ್ಸ್ ಏನ್ ಸೆಟ್ಟಿಂಗ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಏನಪ್ಪ, ಚಾನಲ್ ಕ್ಯಾಟಗರಿ. ನೀವು ಏನು ಮಾಡ್ಕೋ, ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋ. ತುಂಬ ಜನ ಕ್ಯಾಟಗರಿ ಸೆಲೆಕ್ಟ್ ಮಾಡಲ್ಲ, ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿರಲಿಲ್ಲ. ಯಾಕಂದ್ರೆ ನೀವು ಮಿಕ್ಸ್ ಕ್ಯಾಂಡಿಡೇಟ್ ಹಾಕಿರೋ ಅದಾಗಲ್ಲ. ನೀವು ಮೇನ್ ಇಂಪಾರ್ಟೆಂಟ್ ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಟೆಕ್ ಕ್ಯಾಟಗರಿ ಇದೆ, ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಕಿರ್ತೀನಿ. ಈ ರೀತಿ ನೀವು ನೋಡಿ ಕ್ಯಾಟಗರಿ ಹಾಕೋದು. ಕುಕಿಂಗ್ ಮಾಡ್ತಾಯಿದ್ರೆ ಕುಕಿಂಗ್ ಮಾಡ್ತಾಯಿದ್ರೆ ನೀವು ಯಾವ ಒಂದು ಇದೆ ನೋಡ್ಕೊಳ್ಬೋದು, ಪೀಪಲ್ ಆ್ಯಂಡ್ ಬ್ಲಾಗ್ಸು. ಮತ್ತು ಅದ್ರ ಜೊತೆಗೆ ನೀವು ಗೇಮಿಂಗ್ ಮಾಡ್ತಾಯಿದ್ರೆ ಗೇಮಿಂಗ್ ಕ್ಯಾಟಗರಿ, ಮತ್ತು ನೀವು ಏನೇನು ಮಾಡ್ತಾ ಗೇಮ್ ಸ್ಪೋರ್ಟ್ಸ್ ಬಗ್ಗೆ ಮಾಡ್ತಾಯಿದ್ರೆ ಸ್ಪೋರ್ಟ್ಸು, ಟ್ರಾವೆಲರ್ ಮಾಡ್ತಾಯಿದ್ರೆ ಸರ್ ಟ್ರಾವೆಲರ್ಸು. ಈ ರೀತಿ ನಿಮ್ಮ ಕ್ಯಾಟಗರಿ ಇದೆ, ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಆ ಒಂದು ಕ್ಯಾಟಗರಿಯಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಿಡೋ ಏನಾಗುತ್ತೆ, ರೆಕಮೆಂಡ್ ಆಗುತ್ತೆ. ರೆಕಮೆಂಡ್ ಸದಸ್ಯನಲ್ಲಿ ಸರ್ಚಿಂಗಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ. ಇವೆರಡು ಸೆಟ್ಟಿಂಗ್ ಮಾಡ್ಕೊಳ್ಳಿ, ಇದು ಮಾಡ್ಕೋಬೇಕು. ನೀವು ಯೂಟ್ಯೂಬ್ ಸ್ಟೋರ್ ಇವೆರಡು ಮಾಡ್ಕೊಂಡು ಜಸ್ಟ್ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಮೂರನೇದು ಏನಪ್ಪ ಅಂದರೆ ತುಂಬ ಸಿಂಪಲ್. ನಿಮ್ಮೊಂದು ವೀಡಿಯೋ ಅಪ್ಲೋಡ್ ಮಾಡುವಾಗ ನೀವು ಎಲ್ಲ ಈಗಾಗಲೇ ಕ್ಲಿಯರಾಗಿಲ್ಲ, ವೀಡಿಯೋ ತಮ್ಮನಲ್ಲಿ ಸರಿಯಾಗಿ ಹಾಕ್ತಾರೆ, ವೀಡಿಯೋ ಟೈಟಲ್ ಹಾಕಿರ್ತಾರೆ, ವೀಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ, ಟ್ಯಾಗ್ಸ್ ಕೂಡ ಹಾಕಿರ್ತಾರೆ. ಆದರೆ ಬಟ್ ನಿಮ್ಮೊಂದು ಯೂಟ್ಯೂಬ್ಸಿಗೆ ಈ ಹ್ಯಾಶ್ಟ್ಯಾಗ್ ಅನ್ನೋದು ಹಾಕ್ಬೇಕು. ನೀವು ಈ ಹ್ಯಾಶ್ಟ್ಯಾಗ್ ಯಾವ ರೀತಿ ಹಾಕಂದ್ರೆ ಯಾವ ರೀತಿ ಟಾಪಿಕ್ ಬಗ್ಗೆ ಹಾಕಿರ್ತಾರೆ ಅದ್ರ ಬಗ್ಗೆ ಹ್ಯಾಶ್ಟ್ಯಾಗ್ ಹಾಕ್ಬೇಕು. ಅದ್ರ ಜೊತೆಗೆ ಆ ಹ್ಯಾಶ್ಟ್ಯಾಗ್ ಜೊತೆ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಅಲ್ಲಿ ಕೆಲವೊಂದಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಕೂಡ ಈ ಹ್ಯಾಶ್ಟ್ಯಾಗಲ್ಲಿ ಹಾಕಿರ್ಬೇಕು. ಯಾಕಂದ್ರೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಅವ್ರೊಂದು ಯೂಟ್ಯೂಬ್ ಸ್ಟುಡಿಯೋಸ್ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಇಂಪ್ರೆಷನ್ ಸಿಗುತ್ತೆ, ನಿಮ್ಮೊಂದು ವೀಡಿಯೋ ರೆಕಮೆಂಡ್ ಆಗುತ್ತೆ. ಇದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆದ ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ನಾನು ಮಾಡಿದ್ದೀನಿ ಸತಾರೆ, ನಾನು ನಿಮಗೆ ಹೇಳ್ತೀನಿ ಲೈವಲ್ಲಿ, ನಾನು ಮಾಡಿ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಗ್ರೋ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ನೋಡಿದಿರ, ನನ್ನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ವ್ಯೂಸ್ ಬರ್ತಿತ್ತು, ಆದ್ರೆ ಈಗ ವ್ಯೂಸ್ ಬರ್ತದೆ. ಅದು ಯಾವ ಕಾರಣಕ್ಕೋಸ್ಕರ, ಇದಕ್ಕೋಸ್ಕರ. ಯಾವೊಬ್ಬ ಯೂಟ್ಯೂಬರ್ಸ್ ಹೇಳಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಿಮ್ಮ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್, ನಿಮ್ಮ ಕಷ್ಟ ನನಗೆ ಗೊತ್ತು, ನಾನು ಕೂಡ ನ್ಯೂ ಯೂಟ್ಯೂಬರ್ಸ್. ಅದಕ್ಕೋಸ್ಕರ
ಇದು ಪ್ರತಿದಿನ ಮಾಡಬೇಕು. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ, ನಿಮಗೆ ಯಾವ ಯಾವ ಈಗ ದಿನದಲ್ಲಿ ಯಾವ ಯಾವ ಟ್ರೆಂಡಿಂಗ್ ಟಾಪಿಕ್ ಇದೆ ಆ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡ್ಬೇಕು. ಯಾಕಂದ್ರೆ ಅಲ್ಲೇ ಟಾಪಿಕ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರು ನೋಡೋಲ್ಲ ನಮ್ದು. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ, ನನ್ನ ವಿಡಿಯೋ ಸಜೆಷನಲ್ಲಿ ಸಿಗಲ್ಲ. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವಿಡಿಯೋ ಮಾಡಿರ್ತಾರೆ ಅದ್ರ ಬಗ್ಗೆ, ಅವ್ರ ವಿಡಿಯೋ ಅವರಿಗೆ ಸಬ್ಸ್ಕ್ರೈಬರ್ಸ್ ಮಿಲಿಯನ್, 5 million, 10 million ಈ ರೀತಿ ಸಬ್ಸ್ಕ್ರೈಬರ್ಸ್ ಇರೋದಿರ್ತಾರೆ. ಅವ್ರಿಗೆ ಈಗಲೇ ವ್ಯೂಸ್ ಬಂದದ್ದು 100,000 ಆದ್ರೆ ಬಟ್ ಅವ್ರೊಂದು ಮೇಲ್ಗಡೆ ಬರುತ್ತೆ, ಆದ್ರೆ ಬಟ್ ನನ್ನೊಂದು ಸಜೆಷನ್ ಆಗಲ್ಲ. ಅಲ್ಲಿ ನೀವು ಏನು ನೋಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದು ಟಾಪಿಕ್ ವೈರಲ್ ಆಗಿದೆ, ಯಾವ ಟಾಪಿಕ್ ಜಾಸ್ತಿ ವ್ಯೂಸ್ ಬಂದಿದೆ, ಆ ಟಾಪಿಕ್ ಬಗ್ಗೆ ನೀವು ರಿಕವರಿ ಅಂದರೆ ರಿಕವರಿ ವಿಡಿಯೋ ಮಾಡ್ಬೇಕು, ಅದ್ರ ಜೊತೆ ಈಗಿನ ದಿನದಲ್ಲಿ ಯಾವ ಟ್ರೆಂಡ್ ಇದೆ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡ್ಬೇಕು. ಈ ರೀತಿ ಮಾಡಿದ್ರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ಪ್ರೀಸ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ಪ್ರೀಸ್ ಆಗುತ್ತೆ, ಪ್ರೀಸ್ ಆದ ಯೂಟ್ಯೂಬ್ ಚಾನಲ್ ಕೂಡ ಅನ್ಪ್ರೀಸ್ ಆರಾಮಾಗಿ ಆಗುತ್ತೆ. ಇದು ಇನ್ನಷ್ಟು ಬಿಟ್ಟು ನೀವು ಏನು ಮಾಡೋಕೆ ಹೋಗ್ಲಿಬಿಡಿ, ಪ್ರತಿದಿನ ವಿಡಿಯೋ ನೋಡಿ ಮಿನಿಮಮ್ ಬಂದ್ಬಿಟ್ಟು 15 ದಿನದ ಒಳಗಡೆ ಅಂದರೆ 15 ದಿನ ಬಿಡೋದು 30 days ಒಳಗಡೆ ನಿಮ್ಮ ಒಂದು ಚಾನಲ್ ರಿಸಲ್ಟ್ ನಿಮಗೆ ತೋರಿಸುತ್ತೆ. ಆಟೋಮೆಟಿಕ್ ನಿಮ್ಮ ಒಂದು ವೆಬ್ಸೈಟ್ಗೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ನಿಮ್ಮ ಒಂದು ಚಾನಲ್ ರೆಕಮೆಂಡ್ ಆಗೋದು ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. 100% ನಿಜ, ಇದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾನೆ ಮೇನ್ ಇಂಪಾರ್ಟೆಂಟ್ ತಾಳ್ಮೆ ಇರಬೇಕು, ಆದ್ರೆ ಬಟ್ ಇದು ಹೇಳಿದಿಲ್ಲ, ಇಷ್ಟು ಮಾಡಬೇಕು, ಇಷ್ಟು ಮಾಡಿದ್ರೆ 100% ನಿಮ್ಮ ಒಂದು ಚಾನಲ್ ಆರಾಮಿ ವ್ಯೂಸ್ ಬರುತ್ತೆ. ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ ಅಂತ ಹೇಳಿದಷ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೀಸ್ ಅದ ಯೂಟ್ಯೂಬ್ ಚಾನಲ್ ಅನ್ ಪ್ರೀಸ್ ಯಾವ ರೀತಿ ಮಾಡೋದು ಅಂತ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ವಲ್ಪ ವಿಡಿಯೋ ಲೆಂತ್ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರು ಕೂಡ ಬೇಕು ಹೋಗಲಿ ಬಿಡಿ ಅಂತ. ಈ ಒಂದು ಮುಗಿಸ್ತೇನೆ, ಈ ಒಂದು ಮುಗಿಸ್ತಾ ಪ್ರತಿ ಒಬ್ಬ ಕ್ಯಾಂಡಿಗೆ ಎಕ್ಸ್ಪ್ಲೇನ್ ಮೆಂಬರ್ಸ್ ಎಲ್ಲರಿಗೆ ಹೇಳ್ತೀನಿ. ಈ ಒಂದು ಯಾವ ರೀತಿ ಅನಿಸುತ್ತೆ ಚಿಕ್ಕದೈತೆ ನೋಡಿ ಸಿಕ್ಕಮೆಡಿಕೆ ಅಂತ ದೇವತೆ ಮುಗಿಸ್ತಾ ಪ್ರತಿ ಒಬ್ಬ ಕ್ಯಾಂಡಿಗೆ ಎಕ್ಸ್ಪ್ಲೇನ್ ಮೆಂಬರ್ಸ್ ಎಲ್ಲರೂ ಕೂಡ ಜೇನು ನಿಮ್ಮ ಹತ್ರ ಮತ್ತೆ ಅನಿಸುತ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೆ ಬಾ.